ಸ್ನೇಹಿತರೆ, ಹೊಸೂರು ಕಡೆ ಲೋಡ್ ಮಾಡ್ಕೊಂಡು ನೋಡಿ ಮರಿಯಮ್ನಹಳ್ಳಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಅಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಫಸ್ಟ್ ಊಟ ಮಾಡೋಣ. ಊಟ ಮಾಡ್ಕೊಂಡು ಆರಾಮಾಗಿ ಹೊಸೂರು ಕಡೆ ಹೋಗೋಣ. ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟು ಊಟ ಮಾಡಬೇಕು. ಅಲ್ಲಿ ಫ್ಯಾಕ್ಟ್ರಿಗೆ ಸರಿ ಊಟ ಸಿಗಲಿಲ್ಲ, ಗಾಡೀಲಿ ಬೇರೆ ಅನ್ನ ಸಾರ್ ಇಲ್ವಲ್ಲ. ಮುಂದೆ ಹೋಗಿ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಊಟಕ್ಕೆ ನಿಲ್ಲಿಸಿದ್ದೀವಿ ಇಲ್ಲಿ ಮರಿಯಮ್ನಹಳ್ಳಿ ಟೋಲ್ ಹತ್ರ. ಪಾಲಕ್ ಪನ್ನೀರು ಮತ್ತು ರೊಟ್ಟಿ ಹೇಳಿದ್ದೀನಿ ನೋಡಿ, ಎರಡು ರೊಟ್ಟಿ ಒಂದು ಪಾಲಕ್ ಪನ್ನೀರು ನಮ್ದು ಇವತ್ತು ಮಧ್ಯಾಹ್ನದ ಊಟ. ಬನ್ನಿ ಊಟ ಮಾಡೋಣ. ಊಟ ಮಾಡ್ಕೊಂಡು ಒಂದು 3 ಅವರ್ ರೆಸ್ಟ್ ತಗೊಂಡು ಇಲ್ಲಿಂದ ಹೊರಡೋಣ. ಆರಾಮಾಗಿ ಸಂಜೆ ಒಂದು 5-6 ಗಂಟೆ ಬಿಟ್ಟರೆ ಸಾಕು, ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಬನ್ನಿ ಫಸ್ಟ್ ಊಟ ಮಾಡೋಣ. ಸ್ನೇಹಿತರೆ, ಇಲ್ಲೊಂದು ಕೋಳಿ ಮೊಟ್ಟೆ ಹೊಡೆಯ ಗಾಡಿ ಇದೆ ನೋಡಿ. ಇದು ಈ ಗಾಡಿ ಇದೆಯಲ್ಲ, ಇದು ಇಲ್ಲಿ ಮರಿಯಮ್ನಹಳ್ಳಿದ ಗಾಡಿ, ನಮ್ಮ ಸಬ್ಸ್ಕ್ರೈಬರ್ ಅಂತ. ಲಾಸ್ಟ್ ಟೈಮ್ ಒಂದ್ಸಲಿ ಬರೀ ವಿಡಿಯೋ ಅಷ್ಟೇ ಹಾಕಿದ್ದೆ, ಇವತ್ತು ಸಿಕ್ಕಿದ್ರು. ನಿಲ್ಲಿಸಿ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಟೀ ಕುಡಿಯೋಣ ಅಂತೇಳಿ. ಅಲ್ಲಿ ಟೀ ಕುಡಿದಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಅವ್ರ ವಿಷಯ, ಈ ಕಂಪ್ನಿಗೆ ಬಂದು 18 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಅದೇ ಕಂಪ್ನಿಯಲ್ಲಿ 18 ವರ್ಷ, 2006 ಇವತ್ತಿನವರೆಗೂ ಅದೊಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಭಾಳ ಖುಷಿ ಆಯಿತು. ಲಾಸ್ಟ್ ಟೈಮ್ ಸಿಕ್ಕಿದಾಗ ಮಾತಾಡ್ಸೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಹೈವೇಲಿ ಸಿಕ್ಕಿದಾಗ ಸಮಸ್ಯೆ ಆಗ್ಬಿಡ್ತು. ಇವತ್ತು ನಾನು ಮುಂದೆ ಬರ್ತಾ ಇದ್ದೆ, ಓವರ್ಟೇಕ್ ಮಾಡಿದ್ರು, ಕೈ ಹಾಕಿದ್ರು, ಬನ್ನಿ ಮುಂದೆ ನಿಲ್ಸೋಣ ಅಂತ ನಿಲ್ಲಿಸಿರು. ಮಾತಾಡ್ಸಿದ್ವಿ, ನಂಬರ್ ಕೇಳಿದ್ರು, ನಂಬರ್ ಎಲ್ಲ ಕೊಟ್ವಿ. ಮುಂದೆ ಟೀ ಕುಡಿಯೋಕ್ಕೆ ನಿಲ್ಲಿಸ್ತಾರಂತೆ, ಹೋಗೋಣ. ಅದು ಇದು ಮೊಟ್ಟೆ ಹೊಡೆಯೋದು, ಕೋಳಿ ಮೊಟ್ಟೆ ಹೊಡ್ತಲ್ಲ, ಕೋಳಿ ಮೊಟ್ಟೆ ಹೊಡೆಯೋ ಗಾಡಿ ಇಲ್ಲಿಂದನೇ ಈ ಕಡೆ ಈ ಮರಿಯಮ್ನಹಳ್ಳಿ ಈ ಸರೌಂಡಿಂಗಲ್ಲಿ ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಬರ್ತಾರಂತೆ ನಮ್ಮೂರಿಗೆ. ಭಾಳ ಖುಷಿ ಆಯಿತು ನೋಡಿ ಮಾತಾಡಿಸಿ. ಚಿತ್ರದುರ್ಗ ಇನ್ನೂ 58 ಕಿಲೋಮೀಟರ್ ಐತೆ, ಬನ್ನಿ ಹೋಗೋಣ. ಈ ಕಡೆ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ವಾಯ್ಸು ಸರಿ ಕೇಳಿಸಲ್ಲ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದಾಗ ಅವ್ರನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡು, ಯಾಕಂದರೆ ಸುಮಾರು ವಿಡಿಯೋ ಎಲ್ಲ ವಿಡಿಯೋ ನೋಡ್ತಾರೆ, ಎಲ್ಲ ಸರಿನೂ ನಂಬರ್ ಹಾಕಿದ್ದೆ ಅಣ್ಣ ಅಂದ್ಬಿಟ್ಟು ನಮ್ಮ ಇದೆಲ್ಲ ಹೇಳಿದ್ರು. ಪರವಾಗಿಲ್ಲ, ಡ್ರೈವರ್ಗಳು ಸಿಕ್ಕಿದಾಗ ಖುಷಿಯಿಂದ ಇದು ಮಾಡಬೇಕು. ಭಾಳ ಖುಷಿನೂ ಆಯಿತು. ಹಂಗೆ ಅವ್ರು ನೋಡಿ ಮಾತಾಡ್ಸೋಣ, ಬರ್ರಿ ಮುಂದೆ ಹೋಗಿ ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಹೊಸೂರು ಬಂದಿದ್ದೀನಿ. ನಿನ್ನೆ ಭಾನುವಾರ ಆರಾಮಾಗಿ ಮನೇಲಿ ನಿಲ್ಲಿಸಿ ರೆಸ್ಟ್ ತಗೊಂಡು ಹಿಂಗೆ ತಂಗಿ ಮನೆಗೆಲ್ಲ ಹೋಗಿ ನಿನ್ನೆಲ್ಲ ಫುಲ್ ರೆಸ್ಟ್ ತಗೊಂಡು ಮತ್ತೆ ಇವತ್ತು ಸೋಮವಾರ ಮತ್ತೆ ಡ್ಯೂಟಿಗೆ ಜಾಯ್ನು. ಹೊಸೂರು ಬಂದಿದ್ದೀವಿ, ಗಾಡಿ ಖಾಲಿ ಆಗಬೇಕು ಎರಡು ಕಡೆ. ಈಗ ಒಂದು ಕಡೆ ಬಂದಿದ್ದೀನಿ, ಒಂದೇ ಒಂದು ಸಮಸ್ಯೆ ಏನಾಗೈತಪ್ಪ ಅಂದರೆ ಮೊದಲನೇ ಕಡೆ ಬಂದು ಅಲ್ಲಿ ಮುಂದೆ ಹೋಗಿ ಇಳಿಸ್ಬೇಕು, ಅದು ಇನ್ನೂ 15 ಕಿಲೋಮೀಟ್ರ್ ಮುಂದೆ ಇದೆ. ಈಗ ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಬರೋದು ಎಲ್ಲ ಎಡವಟ್ಟಾಗುತ್ತೆ ಲೋಡ್ ಗಾಡಿ ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀನಿ. ನೋಡೋಣ ಇವ್ರು ಏನು ಮಾಡ್ತಾರೆ, ಖಾಲಿ ಮಾಡ್ತಾರಿಲ್ಲ ಅಂತ. ಅಲ್ಲಿ ಮೊದಲನೇ ಕಡೆ ಬಂದು ಬರೀ 3 ಬಂಡ್ಲು, ಇಲ್ಲಿಗೆ 15 ಬಂಡ್ಲು, ಇಲ್ಲೇ ಜಾಸ್ತಿ ಇರೋದು. ಹಂಗಾಗಿ ಫಸ್ಟ್ ಇಲ್ಲಿ ಬರೀ 3 ಬಂಡ್ಲಲ್ಲ ಸ್ವಲ್ಪ ಸೈಡ್ ಮಾಡಿ ಖಾಲಿ ಮಾಡ್ಸೋಣ ಅಂತ ಬಂದಿದ್ದೀನಿ. ಅವ್ರು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡಿ. ನೋಡಿವೆಲ್ಲ ಇವೇ ಫ್ಯಾಕ್ಟ್ರಿ. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕ ಬಾರ್ಡ್ರಿಂದ ಬರೀ 1 ಕಿಲೋಮೀಟ್ರ್ ಅಷ್ಟೇ ಒಳಗಡೆ ನೋಡಿ. ಯಾವ್ದು ನಮ್ಮ ನೆಲಮಂಗ್ಲದ ಗಾಡಿ ಬಂದಿರೋದು ಇಲ್ಲಿ ಲೋಡ್ಗೆ. ನಮ್ಮ ಫ್ಯಾಕ್ಟ್ರಿ ಬಂದು ಅದೇ ಈಗ ಕಾಣ್ತೈತಲ್ಲ, AS ಇಂಜಿನಿಯರಿಂಗ್ ಅಂತೇಳಿ, AS ಇಂಜಿನಿಯರಿಂಗ್ ಅಂತೇಳಿ ಬಂದಿದ್ದೀವಿ. ನೋಡೋಣ ಏನು ಮಾಡ್ತಾರೆ ಅಂತ. ಸುಮಾರು ಒಂದು 2-3 ಸಲ ಬಂದಿದ್ದೀನಿ ಈ ಫ್ಯಾಕ್ಟ್ರಿಗೆ. ಫಸ್ಟ್ನೇ ಸಲ ಬಂದಾಗ ಬರಬೇಕಾರೇ ಪಾರ್ಟಿ ಅರ್ಜೆಂಟ್ ಐತಂತೆಲ್ಲ ಫೋನ್ ಮಾಡಿ ಇಲ್ಲಿ ಬರೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಬೆಳಗಿನ ಜಾವ 4 ಗಂಟೆ ಬಂದೆ. 6:30 ಬೆಳಗ್ಗೆ 6:30 ಗಾಡಿ ಖಾಲಿ ಮಾಡಿಕೊಟ್ಟಿದ್ರು. ಇಲ್ಲೇ ಬಾರ್ಡ್ರಲ್ಲಿ ಹೋಗಿ ನಿಲ್ಸ್ಕೊಂಡು ಇಡೀ ದಿನ ಲೋಡ್ಗಳು ಇಲ್ಲದೆ ನಿಲ್ಸ್ಕೊಂಡು ಮಾರನೇ ದಿವಸ ನೈಟ್ ಅಲ್ಲೇ ಮಲಿಕೊಂಡ್ವಿ. ಬೆಳಗ್ಗೆ ಅದು ನೋಡ್ರಿ ಮೊಬೈಲ್ ಕದ್ದುಬಿಟ್ಟಿದ್ರು ಇಲ್ಲಿ ಬಾರ್ಡ್ರಲ್ಲಿ. ಕಟ್ಟನ್ ಹೇಳ್ತಿದ್ದಿಲ್ಲ, ಹಿಂಗೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದೀನಿ. ಈಗ ಸೈಡ್ ಕಟ್ಟನಲ್ಲಿ ಹಾಕಿದ್ದಿಲ್ಲ, ಬೆಳಗ್ಗೆ ಅದು ನೋಡ್ತೀನಿ ಮೊಬೈಲ್ ಇರಲಿಲ್ಲ. ಹೋಗ್ಬಿಡ್ತು ಸ್ಯಾಮ್ಸಂಗ್ ಮೊಬೈಲ್, ಅದನ್ನು ಒಳ್ಳೆ ಮೊಬೈಲ್ ಇತ್ತು, ಹೋಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಹುಷಾರಾಗಿರಬೇಕು. ಬನ್ನಿ ಇಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿಂದ 15 ಕಿಲೋಮೀಟ್ರು ಹೊಸೂರು ಸಿಟಿಯೆಲ್ಲ ಬಿಟ್ಟು ಮುಂದೆ ಹೋಗ್ಬೇಕು. ಇದು ಬಂದು ಇನ್ನೂ ಹೊಸೂರು ಹೋಗಿಲ್ಲ, ಹೊಸೂರು ಇನ್ನೂ ಅದು ಒಂದು 8 ಕಿಲೋಮೀಟ್ರ್ ಮುಂದೆ ಆಗುತ್ತೆ. ಇಲ್ಲೇ ಬಾರ್ಡ್ರಲ್ಲೇ ಇದ್ದೀವಿ ನಾವು ಇವಾಗ. ಈಗ ನೆಕ್ಸ್ಟು ಸಿಟಿಯೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಬಂದುಬಿಟ್ಟು ಬರೇ 3 ಬಂಡ್ಲು ಅಷ್ಟೇ, 3 ಬಂಡ್ಲಿಂದ ಒಂದು 3.25 ಟನ್ 4 ಟನ್ ಏನೋ ಬರುತ್ತೆ ಅಷ್ಟೇ, ಅದು ಜಾಸ್ತಿ ಬರೋಲ್ಲ 3 ಬಂಡ್ಲಿಂದ. ಫಸ್ಟು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲೊಂದು ನೋಡಿ,
ಇಲ್ಲೊಂದು ಬೋಲ್ಡ್ ಹಾಕಿದ್ದಾರೆ, ಜೂಮ್ ಮಾಡ್ತೀನಿ ನೋಡ್ರಿ. ನೋಡಿದ್ರ ಏನು ಕಾಣ್ತಿದ್ದೇಳಿ? ಶ್ರೀ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ. ಇದು ಬಂದು ತಮಿಳ್ನಾಡು, ಕನ್ನಡದಲ್ಲಿ ಬರ್ತಿದ್ದ. ನೋಡಿದ್ರ ನೋಡಿದ್ರ ಇದು ಬಂದು ತಮಿಳ್ನಾಡು, ಕನ್ನಡದಲ್ಲಿ ಬರ್ತಿದ್ದಾರೆ. ಭಾಳ ಖುಷಿ ಆಯ್ತು. ಅದು ತಮಿಳ್ನಾಡಲ್ಲಿ ಕನ್ನಡದಲ್ಲಿ ಬರ್ತಿದ್ದಾರೆ ಅಂದರೆ ಇಲ್ಲಿ ಹೊಸರೆಲ್ಲ ಸ್ವಲ್ಪ ತಮಿಳ್ ಕನ್ನಡ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಕನ್ನಡದಲ್ಲಿ ಬರ್ತಿದ್ದಾರೆ ಅನ್ನೋದು ಭಾಳ ಖುಷಿ. ನಮ್ಮ ಕನ್ನಡ ಬಂದುಬಿಟ್ಟು ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಬರೆಯೋದು ಕಷ್ಟ. ಇನ್ನು ನಮ್ಮ ಕರ್ನಾಟಕದಲ್ಲೇ ಕನ್ನಡ ಬರೆಯೋದು ಕಷ್ಟ, ಎಲ್ಲ ಹಿಂದಿ ಅದರಲ್ಲಿ ಮಾಡ್ತಾರೆ. ಕೆಲವೊಂದು ಕಡೆ ಅಂತೂ ತಮಿಳಲ್ಲೇ ಬರೆದಿರ್ತಾರೆ, ಆದರೆ ಕನ್ನಡದಲ್ಲಿ ಮಾತ್ರ ಬರೆದಿರಲ್ಲ ನಮ್ಮ ಕರ್ನಾಟಕದಲ್ಲೇನು. ಅದೇ ತಮಿಳ್ನಾಡಲ್ಲಿ ಕನ್ನಡ ನೋಡಿದ್ದು ಇದೇ ಫಸ್ಟು. ಭಾಷೆ ಅಂತ ಮಾತಾಡ್ತಾರೆ, ಬೈ ಬೋರ್ಡ್ಗಳು ಬರೆಯೋದು ಎಲ್ಲ ಭಾಳ ಕಡಿಮೆ. ಬನ್ನಿ ಈಗ ಅವ್ರ ಬರಲಿ, ಪಾರ್ಟಿ ಬರಲಿ, ಒಂದು ಕಡೆ ಖಾಲಿ ಮಾಡಿಸ್ಕೊಂಡು ಅಲ್ಲಿ ಇನ್ನೊಂದು ಕಡೆ ಹೋಗೋಣ. ಇವತ್ತು ಆದಷ್ಟು ಖಾಲಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟೇ. ಲೋಡ್ ಅಂತೂ ಡೌಟ್, ಇವತ್ತು ಸೋಮವಾರ ಲೋಡ್ ಅಂತೂ ಡೌಟ್. ಯಾಕಂದ್ರೆ ಎರಡು ಕಡೆ ಇರೋದ್ರಿಂದ ಇವರು ಒಂದು ಸ್ವಲ್ಪ ಲೇಟ್ ಖಾಲಿ ಮಾಡೋದು. ಮುಂಚೆ ಸ್ಟಾರ್ಟಿಂಗ್ ಚೆನ್ನಾಗಿ ಬೇಗ ಬೇಗನೆ ಬೆಳಗ್ಗೆನೆ ಖಾಲಿ ಮಾಡ್ಕೊಡೋರು, ಇವಾಗ ಬಸ್ ಸ್ವಲ್ಪ ಲೇಟ್ ಮಾಡ್ತಾವ್ರೆ. ನೋಡೋಣ ಹೆಂಗಾಗುತ್ತೆ ಅಂದ್ಕೊಂಡು. ನೋಡಿ ಸ್ನೇಹಿತರೆ, ಟೈಮು 10:30. ಇವಾಗ ಬಿಡಿಸ್ಕೊಂಡಿದ್ದಾರೆ ಗಾಡಿ, ಬೆಳಗ್ಗೆ ಬಂದಿರೋ ಗಾಡಿ ಇವಾಗ ಬಿಡಿಸ್ಕೊಂಡಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ, ಚಳಿ ಸಿಕ್ಕಾಪಟ್ಟೆ, ಮಳೆ ಜೋರಾಗಿಲ್ಲ, ಬರೇ ಅನೀಟ್ ಐತೆ, ಬಿಸಿಲು ಅಂತೂ ಇಲ್ಲವೇ ಇಲ್ಲ. ಖಾಲಿ ಮಾಡ್ತಿರೋದು ನೋಡಿದ್ರ ಇದೇ ಪಾಯಿಂಟು. ಒಳಗೆ ಬಿಡಿಸ್ಕೊಂಡಿದ್ದಾರೆ ಗಾಡಿನ, ಇಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿಂದ 15 ಕಿಲೋಮೀಟ್ರ್ ಹೋಗ್ಬೇಕು ಇನ್ನೊಂದು ಪಾಯಿಂಟು. ಅಲ್ಲಿ ಬರೀ 4 ಟನ್ ಇದೆ ಅಷ್ಟೇ, ಉಳಿದಿದ್ದೆಲ್ಲ ಇಲ್ಲೇ ಖಾಲಿ ಆಗುತ್ತೆ. ಇನ್ನು 15 ಕಿಲೋಮೀಟ್ರ್ ಹೋಗ್ಬೇಕು. ಡೈಲಿ ಲಾಗ್ ಹಾಕೋಣ, ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ತೀವಿ. ಏನಾರ ಒಂದು ಎಡವಟ್ಟಾಗುತ್ತೆ. ಬೆಳಗ್ಗೆ ಇಲ್ಲಿ ಬಂದಿದ್ದೀವಿ, ಇಲ್ಲಿ ನೆಟ್ವರ್ಕೇ ಇಲ್ಲ ಅಂದರು. ಮಧ್ಯಾಹ್ನ ವೀಡಿಯೋ ಇಷ್ಟು 1:30 ಅಪ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಮಾಡಿದೆ ವೀಡಿಯೋ. ಡೌನ್ಲೋಡೆಲ್ಲ ಮಾಡಿ 1:30 ಅಪ್ಲೋಡ್ ಮಾಡಿರೋದು. 6:30 ಆದರೂ 50% ಡೌನ್ಲೋಡ್ ಆಗ್ತಾಯಿಲ್ಲ. ನೆಟ್ವರ್ಕ್ ಎರಡು ಸಲ ನೆಟ್ ಖಾಲಿಯಾಗಿ ಎರಡು ಸಲ ರೀಚಾರ್ಜ್ ಮಾಡಿದೆ. ಎರಡೂವರೆ ಜಿ ಬಿ 29 ರೂಪಾಯಿ 29, ಎರಡು ಸಲ ರೀಚಾರ್ಜ್ ಮಾಡಿದೆ, ಅಪ್ಲೋಡ್ ಆಗಿಲ್ಲ. ಸಮಸ್ಯೆ ಆಗುತ್ತೆ ಕೆಲವು ಟೈಮ್, ಈ ಥರ ಆಗ್ಬಿಡ್ತವೆ ನಮ್ಮದು. 5G ನೆಟ್ ಇಲ್ಲ ಅಂದರೆ ಅಪ್ಲೋಡ್ ಆಗಲ್ಲ, ಯಾಕಂದರೆ ಒಂದು ವಿಡಿಯೋ 10 GB ಇರ್ತೈತೆ ಅಪ್ಲೋಡ್ ಆಗೋದು. ಕರೆಕ್ಟಾದ 5G ನೆಟ್ವರ್ಕ್ ಇದ್ದರೆ ಬೇಗ ಅಪ್ಲೋಡ್ ಆಗುತ್ತೆ, 5G ನೆಟ್ವರ್ಕ್ ಇಲ್ಲಾಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಇವತ್ತು ಹಂಗೆ ಆಗ್ಬಿಡ್ತು, ಅಪ್ಲೋಡ್ ಮಾಡೋಣ ಅಂದರೆ ಇದೇ ಸಮಸ್ಯೆ ಆಗ್ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಇವಾಗ ಇಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೊಸೂರ್ಗೆ ಹೋಗ್ಬೇಕಲ್ಲ. ಹೊಸೂರು ಹೋಗೋ ದಾರಿಯಲ್ಲಿ ಹೊಸೂರು ಸಿಟಿಯಲ್ಲಿ ಎಲ್ಲಾದರೂ ನಿಲ್ಲಿಸಿ ಅದು ಅಪ್ಲೋಡ್ ಮಾಡ್ಕೊಂಬಿಡ್ಬೇಕು. ತಿರ್ಗಾ ನಾಳೆ ಅಲ್ಲಿ ಹೋಗ್ತೀವಲ್ಲ, ಇನ್ನೊಂದು ಪಾಯಿಂಟು, ಅಲ್ಲೂ ಹೆಂಗಿದೆ ಏನು ಗೊತ್ತಿಲ್ಲ ಟವರು, ಮತ್ತು ಅಲ್ಲಿ ಹೋಗಿ ಮತ್ತೆ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತೈತೆ. ಹಂಗಾಗಿ ಹೋಯ್ತಾ ದಾರಿಯಲ್ಲಿ ರನ್ನಿಂಗಲ್ಲಿ ಇದ್ದಾಗ ಹೆಂಗೆ ಬೇಕಾದ್ರೆ ಅಪ್ಲೋಡ್ ಮಾಡ್ಬಿಡ್ಬೋದು. ಈ ಲೋಡಿಂಗ್ ಪಾಯಿಂಟು ಅನ್ಲೋಡಿಂಗ್ ಪಾಯಿಂಟಲ್ಲಿ ಆಲ್ಟ್ ಆಯ್ತಂದ್ರೆ ಗಾಡಿ ಅಪ್ಲೋಡ್ ಮಾಡೋದು ಭಾಳನೇ ಭಾಳ ಕಷ್ಟ ಆಗುತ್ತೆ, ದೊಡ್ಡ ಸಮಸ್ಯೆ ಆಗ್ಬಿಡ್ತೈತೆ. ಅಪ್ಲೋಡ್ ಮಾಡೋದೇ ಒಂದು ಸಮಸ್ಯೆ ಆಗ್ಬಿಡ್ತದೆ. ಬನ್ನಿ ಇಲ್ಲಿ ರೋಡ್ ನೋಡಿ ಹೆಂಗೈತೆ, ಅಲ್ಲಿಂದ ರಿವರ್ಸ್ ಬಂದು ಇಲ್ಲಿ ರಿವರ್ಸ್ ಹೊಡಿಬೇಕು ಗಾಡಿ ನಿಮಗೆ. ಇಲ್ಲೆಲ್ಲ ಇಕ್ಕಟ್ಟು ಜಾಗ ನೋಡಿ ಹಿಂಗಿದೆ. ಏನು ಮಾಡೋಕ್ಕಾಗಲ್ಲ, ಕೆಲವು ಜಾಗ ಹಂಗೆ ಇರ್ತವೆ, ಇಲ್ಲೆಲ್ಲ ಕೆಳಗೆ ನಿಂತಿರೋದು. ಮಳೆ ಇಲ್ಲಿ ಜೋರೂ ಇಲ್ಲ ಕಡಿಮೆನೂ ಇಲ್ಲ, ಅನೀತೈತೆ ಅಷ್ಟೇ. ಜೋರಾಗಂತೂ ಬತ್ತನೇ ಇಲ್ಲ, ಬರೀ ಬೆಳಗ್ಗೆಯಿಂದ ಇದೇ ಅಂದು ಆರಾಮಾಗಿ ಓಡಾಡ್ತಿರ್ಬೋದು. ಮಳೆ ಬರ್ತಾಯಿದ್ರೆ ಹಂಗೆ ಓಡಾಡ್ತಿರ್ಬೋದು, ನಾವೇ ನೆನೆಯಲ್ಲ ಅಂಥ ಮಳೆ ಬರ್ತೈತೆ. ಅದೇನೋ ಅಂದಂಗೆ ಸ್ಪ್ರೇ ಹೊಡೆದಂಗೆ ಹೊಡಿತಾ ಐತೆ ಅಷ್ಟೇ. ಈ ಕಡೆ ಜೋರಾಗಂತೂ ಮಳೆ ಇಲ್ಲ, ಒಟ್ಟಿನಲ್ಲಿ ಸಂಜೆಯಿಂದ ಸಿಕ್ಕಾಪಟ್ಟೆ ಗಾಳಿ ಚಳಿ. ಗಾಡಿ ಇವಾಗ ಬಿಟ್ಟನಲ್ಲ ಹಂಗೆ ಇಲ್ಲಿ ಕೂತ್ಕೊಂಡು ಅಲ್ಲೋಗಿ ಬಿಟ್ಟನಲ್ಲ, ಅವ್ರು ಖಾಲಿ ಮಾಡ್ತಾರೆ ನೈಟ್ ಎಷ್ಟೊತ್ತಿಗಾದ್ರೂ ಒಂದು 1 ಗಂಟೆ ಅಷ್ಟೊತ್ತಿಗೆ ಗಾಡಿ ಖಾಲಿ ಮಾಡಿಕೊಡ್ತಾರಂತೆ. ಖಾಲಿ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಬನ್ನಿ ನೋಡೋಣ, ಇಲ್ಲಿಂದ ಖಾಲಿ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ, ಅಲ್ಲಿ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ಕೊಂಡು ಆರಾಮಾಗಿ ಇನ್ನೊಂದು ಪಾಯಿಂಟ್ಗೆ ಹೋಗೋಣ. ದಿ ನೆಕ್ಸ್ಟ್ ಡೇ ಸ್ನೇಹಿತರೆ, ಬೆಳಗ್ಗೆ ಟಿಫನ್ ಬಂದ್ಬಿಟ್ಟು ಇಡ್ಲಿ ಚಟ್ನಿ ನುಗ್ಗೆಕಾಯಿ ಸಾರು. ಬೆಳಗ್ಗೆ ಬೆಳಗ್ಗೆನೇ ನುಗ್ಗೆಕಾಯಿ ಸಾರು ಇಡ್ಲಿ ಚಟ್ನಿ. ಈ ಕಡೆಲ್ಲ ತಮಿಳ್ನಾಡೆಲ್ಲ ಬಂದರೆ ಇಡ್ಲಿ ದೋಸೆ ಪೊಂಗಲ್ಲು ಪರೋಟ ಭಾರಿ ಫೇಮಸ್ಸು, ಯಾವಾಗಲೂ ಇದೇ ಇರ್ತವೆ. ನೋಡಿ ಹಿಂಗಿದೆ ಇಡ್ಲಿ, 4 ಇಡ್ಲಿ ಹಾಕಿದ್ದಾರೆ, ವಡೆ ಪಡೆ ಏನೂ ಇಲ್ಲ ಇಲ್ಲಿ, ಬರೀ ಚಟ್ನಿ ಸಾಂಬಾರು. ಬನ್ನಿ ನಾಷ್ಟ ಮಾಡ್ಕೊಂಡು ಹೋಗೋಣ, ಇಲ್ಲಿ ಸೌಂಡು ಸಿಕ್ಕಾಪಟ್ಟೆ ಇದೆ. ಇಲ್ಲಿ ನಾಷ್ಟ ಮಾಡ್ಕೊಂಡು ಗಾಡಿ ತಾ ಹೋಗೋಣ, ಗಾಡಿ ತಾ ಹೋಗಿ ನೋಡೋಣ. ಟಿಫನ್ ಮಾಡ್ಕೊಂಡು ಗಾಡಿ ಹತ್ರ ಬಂದಿದ್ದೀನಿ, ಗಾಡಿನೂ ಒಂದಿಷ್ಟು ದೂರದಲ್ಲಿದೆ. ಇಲ್ಲಿ ತಮಿಳ್ನಾಡು ಟಿಫನು ಊಟದ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಊಟ ಒಳ್ಳೆ ಟಿಫನು ಎಲ್ಲ ಸಿಗುತ್ತೆ. ಆದರೆ ಒಂದು ಸ್ವಲ್ಪ ವಿಚಿತ್ರ,
ಬೆಳಗ್ಗೆ ದೋಸೆ ಇಡ್ಲಿ ಪೊಂಗಲು ಪರೋಟ ಚಪಾತಿ ಅಂತ ಸಿಗುತ್ತೆ, ಮಧ್ಯಾಹ್ನ ರೈಸು, ಮತ್ತು ನೈಟು ಅದೇ ದೋಸೆ ಇಡ್ಲಿ ಪರೋಟ ಪೊಂಗಲ್ ಅಂತಲೇ ಸಿಗೋದು. ನೈಟು ನಿಮಗೆ ರೈಸು ಊಟ ಎಲ್ಲ ಸಿಗೋದು ಭಾಳ ಕಡಿಮೆ, 90% ಊಟಗಳು ಎಲ್ಲ ಸಿಗೋದು ಭಾಳ ಕಡಿಮೆ. ಇಲ್ಲಿ ಮಂಬರ್ ಎರಡನೇ ಕಡೆ ಬಂದಿದ್ದೀವಿ, 2 ದಿನ ಆಗೋಯ್ತು ಇವತ್ತಿಗೆ. ಇರೋದಿಷ್ಟೇ ರೋಡು, ನೋಡಿ ಪೂರ್ತಿ ಖಾಲಿ ಐತೆ. ಈ 3 ಬಂಡಲ್ಗೆ ನೋಡಿ, 3 ಬಂಡಲ್ಗೆ ಇದೇ ಕಂಪ್ನಿ ಖಾಲಿ ಆಗೋದು. ಕಾಯ್ತಾ ಇದ್ದೀವಿ, ಇವ್ರು ಖಾಲಿ ಮಾಡ್ತಾ ಇಲ್ಲ. ನಿನ್ನೆ ಅಲ್ಲಿ ರಾತ್ರಿ 1 ಗಂಟೆ ಮಾಡಿದ್ರು ಖಾಲಿ ಮಾಡಿಕೊಡ್ಬೇಕಾರೆ, 1 ಗಂಟೆ 1:30 ಅಲ್ಲಿಂದ 12 ಕಿಲೋಮೀಟ್ರಲ್ಲ, 1:30ಗೆಲ್ಲ ಇಲ್ಲಿ ಬಂದೆ. ಇಲ್ಲಿ ಊರು ಇನ್ನೂ ಟೈಮ್ ಇವಾಗ ಎಷ್ಟು, 10:30 ಇನ್ನೂವರೆಗೂ ನೋಡೋಣ. ಹೇಳ್ತೀನಿ ಅಂತವ್ರೆ, ನಾಷ್ಟ ಮಾತ್ರ 6 ಇಡ್ಲಿ 1 ದೋಸೆ 40 ರೂಪಾಯಿ. ತಮಿಳ್ನಾಡು ಹೋಟೆಲಲ್ಲಿ ಹೇಳ್ಬೇಕಂದ್ರೆ ಊಟ ಎಲ್ಲ ಭಾಳ ಚೀಫ್ ರೇಟು ಕಡಿಮೆ ರೇಟ್ಗೆ ಆಗುತ್ತೆ, ಚೀಫ್ ರೇಟು ಕಡಿಮೆ ರೇಟು, ಮತ್ತು ಹಂಗೆ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಮಾತ್ರ. ಆದರೆ ಏನಪ್ಪ ಅಂದರೆ ನೈಟ್ ಹೊತ್ತಿನಲ್ಲಿ ರೈಸು ಪೈಸಲ್ಲ ಏನು ಸಿಗೋಲ್ಲ. ನೈಟು ಅದೇ ದೋಸೆ ಅದೇ ಇಡ್ಲಿ ಅದೇ ಪರೋಟ, ಬೆಳಗ್ಗೆ ಅದೇ ದೋಸೆ ಅದೇ ಇಡ್ಲಿ ಅದೇ ಪರೋಟ, ಮಧ್ಯಾಹ್ನ ಮಾತ್ರ ಒಂದು ಸ್ವಲ್ಪ ರೈಸ್ಗಳು ಸಿಗ್ತವೆ. ಅದಕ್ಕಂತ ಅದು ಆಂಬೂರ್ ಬಿರಿಯಾನಿ ಅಂತ ಇರ್ತವೆ ಹೋಟ್ಲಿಗೆ, ಆ ಹೋಟ್ಲಿಗೆ ಹೋದ್ರೆ ಮಾತ್ರ ಬಿರಿಯಾನಿ ಸಿಗ್ತವೆ. ಅವು ಒಂಥರ ನಮಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಮಾಮೂಲಿ ನಮ್ಮ ಕಡೆ ಬಿರಿಯಾನಿ ಎಲ್ಲ ತಿನ್ನೋಕ್ಕೆ ಇಷ್ಟ. ಈ ಆಂಬೂರ್ ಹೋಟ್ಲಿಗೆ ಬಿರಿಯಾನಿ ಖುಷ್ಕ ತಿನ್ಬೇಕಂದ್ರೆ ಒಂಥರ ಆಗುತ್ತೆ, ರೇಟ್ ಮಾತ್ರ ಚೀಫು. ಬನ್ನಿ, ನಮ್ಮ ಅಂಬಾರಿಲಿ ಇದೆ, ಒಂದು ಸಲ ಹೋಗಿ ಮತ್ತೆ ವಿಚಾರಿಸ್ಕೊಂಬರೋಣ. ಯಾಕಂದ್ರೆ 10:30 ಆಯ್ತಾ ಬಂತು, ಹಿಂಗೆ 2-2 ದಿವಸಗಟ್ಟಲೆ ಹಿಂಗೆ ಖಾಲಿ ಮಾಡೋಕ್ಕೆ 2-2 ದಿವಸ ತಗೊಂಬಿಟ್ರೆ ನಾವೇನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ನೋಡೋಣ, ಇವ್ರು ಕೇಳೋಣ ಇವಾಗ ಹೋಗಿ ಕೇಳಿಬಿಟ್ಟು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಏನು ಅಂದ್ಕೊಂಡು. ಬರೋ 3 ಬಂಡ್ಲು ಒಂದು 5-10 ನಿಮಿಷ ಆಗ್ಬೋದು ಅಷ್ಟೇ ಖಾಲಿ ಮಾಡೋಕ್ಕೆ. ಆದರೆ ಇವರು ಇನ್ನೂ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತೇಳಿ 10:30 ನಿಲ್ಸ್ಕೊಂಡು ಕುಂತವ್ರೆ. ಈಗ ಒಂದು ಸಲ ಹೋಗಿ ವಿಸಿಟ್ ಕೊಟ್ಟು ಬರೋಣ ಬರ್ರಿ. ಸ್ನೇಹಿತರೆ, ಹೊಸೂರು ಖಾಲಿ ಮಾಡ್ಕೊಂಡು ನೆಲ ಕರ್ನಾಟಕ ಕಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಕರ್ನಾಟಕ ಕಡೆ ಹೋಗೋಣ ಅಂತೇಳಿ ತಮಿಳ್ನಾಡಿಂದ ಕರ್ನಾಟಕ ಬರೋಣ ಅಂತ ಬಂದಿದ್ದೀನಿ. ಯಾಕಂದರೆ ಇಲ್ಲಿಂದ ಲೋಡ್ ಆಗೋಲ್ಲ, ಅತ್ತಿ ಬೇಲೆ ಬಂದುಬಿಟ್ರೆ ನಮ್ಮ ಕರ್ನಾಟಕದಲ್ಲಿದ್ದರೆ ಲೋಡ್ ಆಗ್ತವೆ. ಹಂಗಾಗಿ ಇಲ್ಲಿ ಸ್ವಲ್ಪ ನೈಟ್ ಹೊತ್ತಿನಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿ ಇಷ್ಟ ಆಗೋಲ್ಲ, ಹಂಗಾಗಿ ನಮ್ಮ ಕರ್ನಾಟಕ ಹೋಗ್ಬಿಡೋಣ ಅಂತೇಳಿ. ಯಾವಾಗಲೇ ಆಗಲಿ ಹೊಸೂರು ಖಾಲಿ ಮಾಡಿದ್ರೆ ಕರ್ನಾಟಕ ಬಂದು ಆಲ್ಟ್ ಆಗೋದು, ನಾವು ತಮಿಳ್ನಾಡಲ್ಲಿ ಯಾವತ್ತೂ ಆಲ್ಟ್ ಆಗೋಲ್ಲ. ಹಂಗಾಗಿ ಅತ್ತಿಬೇಲೆ ಕಡೆ ಹೋಗ್ತಾ ಇದ್ದೀನಿ. ಈ ಊರಾಗ ಒಂದು ಹಂಸು ಮಾಡಿದ್ದಾರೆ ನೋಡಬೇಕು ಅಂದರೆ, ಕರೆಕ್ಟಾಗಿ ಖಾಲಿ ಗಾಡಿ 1 ತಿಂಗಳು ಓಡಿಸ್ಬಿಟ್ರೆ ಎಲ್ಲ ಉದುರೋಗ್ಬಿಡ್ತವೆ, ಗಾಡಿನೇ ಉದುರೋಗ್ಬಿಡ್ತವೆ, ಆ ಥರ ಹಂಸು ಮಾಡಿಟ್ಟವ್ರೆ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಂಸು ಮಾಡಿಕ್ಬಿಟ್ಟವ್ರೆ. ಏನಕ್ಕೆ ಈ ಥರ ಮಾಡೋ, ಒಟ್ಟಿನಲ್ಲಿ ಗಾಡಿಯವರೆಲ್ಲ ಹಾಳಾಗಬೇಕು ಅಷ್ಟೇ, ಗಾಡಿ ಆಕ್ಸಿಡೆಂಟ್ ಆಗಬಾರ್ದು, ಗಾಡಿ ಎಲ್ಲ ಹಾಳಾಗಬೇಕು, ಆ ಥರ ಹಂಸು ಮಾಡಿಟ್ಟಿದ್ದಾರೆ ನೋಡಿ. ಇದೆಲ್ಲ ಹೊಸೂರು, ಎಲ್ಲ ಹೊಸೂರು ಸಿಟಿಗೆ ಸೇರೋದು ಸಂಬಂಧಪಡುತ್ತೆ. ಇಲ್ಲಿಂದ ಹೊಸೂರನ್ನ 2-3 ಕಿಲೋಮೀಟರ್ ಇದೆ ಹೊಸೂರು, ಹೊಸೂರು ಬಿಟ್ಟು ಆ ಕಡೆ 7 ಕಿಲೋಮೀಟ್ರ್ ನಮ್ಮ ಕರ್ನಾಟಕ, ಎಲ್ಲ ತಮಿಳ್ನಾಡಿಗೆ ಇರೋದು ನಾವು, ನಮ್ಗೆ ಇಲ್ಲಿ ಸೆಟ್ ಆಗಲ್ಲ, ಹಂಗಾಗಿ ನಮ್ಮ ಕರ್ನಾಟಕ ಬಂದ್ಬಿಡ್ತೀವಿ. ಹೊಸೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ವೆಲ್ಕಮ್ ಯು ಅಂದರೆ ನೋಡಿ, ಈಗ ಇದೆಲ್ಲ ಹೊಸೂರು ಸಿಟಿ ಎಂಟ್ರಿ ಆಗುತ್ತೆ. ಈಗ ನೋಡಿದು ತಮಿಳ್ನಾಡು ಬಸ್ಸು ಹೆಂಗಿದೆ, ನಮ್ಮ ಕರ್ನಾಟಕ ಬಸ್ಸು ನೋಡ್ಬೇಕು ಹೆಂಗಿರ್ತಾವ ಅಂದರೆ, ಒಂದಕ್ಕೊಂದು ಮೇಲೂ ಒಂದು ನೋಡ್ರೆ ಇನ್ನೊಂದು ಅತಿ ಹೆಚ್ಚು. ಏನು ಅಶ್ವಮೇಧ ಅಂತೆ, ಐರಾವತ ಅಂತೆ, ಆಮೇಲೆ ವಜ್ರ, ಆಮೇಲೆ ಪಲ್ಲಕ್ಕಿ, ಹೆಂಗಿರ್ತಾವ ಗೊತ್ತಾ ನಮ್ಮ ಬಸ್ಗಳು ಕರ್ನಾಟಕದ್ದು. ಇಲ್ಲಿ ತಮಿಳ್ನಾಡು ಬಸ್ಗಳು ನೋಡಬೇಕು, ಒಳ್ಳೆ ಇದರಿದ್ದಂಗೆ ಇರ್ತವೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನಪ್ಪ ಅಂದರೆ ಬಸ್ಗಳು ಮಾತ್ರ ಸಕ್ಕದಾಗಿ ಮೇಂಟೈನ್ ಮಾಡ್ತಾರೆ. ಒಳ್ಳೊಳ್ಳೆ ಬಸ್ಸು, ಹಳೆ ಬಸ್ ಎಲ್ಲ ಇದು ಮಾಡ್ತಾರೆ, ಸ್ಕ್ರ್ಯಾಪ್ ಮಾಡ್ತಾರೆ. ಹೊಸ ಬಸ್ಗಳು BS6 ಬಂದಾಗ ಎಲ್ಲ BS6ಲ್ಲಿ ಹೊಸ ಥರ ಬಸ್ಗಳು ಬಿಟ್ಟು ಚೆನ್ನಾಗಿ ಮಾಡವ್ರೆ. ಇಲ್ಲಿ ತಮಿಳ್ನಾಡಲ್ಲಿ ಹಂಗಲ್ಲ, ಇದು ಸ್ವಲ್ಪ ಲಾಂಗ್ ಬಸ್ಸು, ಸ್ವಲ್ಪ ಪರವಾಗಿಲ್ಲ. ಇನ್ನು ಕೆಲವು ಬಸ್ಗಳು ಅವೇ ನೋಡಬೇಕು, ನೋಡೋಕ್ಕೆ ಒಂಥರ ಆಗುತ್ತೆ, ಆ ಥರ ಬಸ್ಗಳು ಇರ್ತವೆ ಇಲ್ಲೆಲ್ಲ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಹೇಳ್ಬೇಕಂದ್ರೆ ಅಪ್ಪ, ನಮ್ಮ ಕರ್ನಾಟಕ ಸರ್ಕಾರ ಒಳ್ಳೆ ಮೇಂಟೈನ್ ಮಾಡ್ತೈತೆ ಬಸ್ಸ. ನೋಡಿದ ಹೆಂಗೈತೆ ಬಸ್ಸು, ತಮಿಳ್ನಾಡು ಬಸ್ಸು. ಇಡೀ ನಮ್ಮ ಇಂಡಿಯಾನೇ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದ ಥರ ಬಸ್ಸು, ಕರ್ನಾಟಕದ ಥರ ಊರು ಬರೋದು ಭಾಳ ಕಡಿಮೆ, ಇಡೀ ಇಂಡಿಯಾನೇ ಹೋಲಿಸ್ಕೊಂಡ್ರೆ.
ನಮ್ಮ ಗೌರ್ಮೆಂಟ್ ಬಸ್ಸು ಕರ್ನಾಟಕ ಥರ ಬಸ್ಸು ಕರ್ನಾಟಕ ಥರ ಊರು ಭಾಳ ಕಡಿಮೆ ನಂಬರ್ ಒನ್ ಹೇಳ್ಬೋದು ನಮ್ಮ ಇಡೀ ಇಂಡಿಯಾಗೇನೆ ನಮ್ಮ ಕರ್ನಾಟಕನ ಬನ್ನಿ. ಆಮೇಲೆ ಬಸ್ ಸ್ಟ್ಯಾಂಡ್ಗಳು ಅಷ್ಟೇ, ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಇಟ್ಟಿರ್ತಾರೆ ಗೊತ್ತಾ ಬಸ್ ಸ್ಟ್ಯಾಂಡ್ಗಳು, ಎಂಥ ಎಂಥ ಹೈಟೆಕ್ ಬಸ್ ಸ್ಟ್ಯಾಂಡ್ಗಳೆಲ್ಲ ಮಾಡಿ ನಮ್ಮ ಬೆಂಗಳೂರಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ಬೋದು, ಸುಮಾರು ಬೆಂಗಳೂರಲ್ಲಿ ಶ್ರೀನಗರ ಬಸ್ ಸ್ಟ್ಯಾಂಡ್ ಆಗ್ಬೋದು, ಎಲ್ಲ ಸಕ್ಕದಾಗಿರ್ತವೆ. ಆದರೆ ಇಲ್ಲಿ ಬಸ್ ಸ್ಟ್ಯಾಂಡ್ಗಳು ನೋಡಬೇಕು, ಅದೇನು ಒಳ್ಳೆ ಬಸ್ ಸ್ಟ್ಯಾಂಡ್ ಅನ್ನಂಗಾಗಲ್ಲ, ಒಳ್ಳೆ ಶೆಡ್ಡು ಶೆಡ್ ಇದ್ದಂಗೆ ಇರ್ತವೆ ಇಲ್ಲೆಲ್ಲ, ಈ ಕಡೆಲ್ಲ ಒಳ್ಳೆ ಶೆಡ್ ಇದ್ದಂಗೆ ಇರ್ತವೆ ಆ ಬಸ್ ಸ್ಟ್ಯಾಂಡ್ಗಳು. ಇಲ್ಲಿ ತೋರಿಸ್ತೀನಿ ನಡ್ರಿ ಹೊಸೂರು ಬಸ್ ಸ್ಟ್ಯಾಂಡ್ ಹೆಂಗೈತೆ ಅನ್ನೋದು. ಇದು ಹೊಸೂರು ಬಂದ್ಬಿಟ್ಟು ಜಿಲ್ಲೆ, ತಮಿಳ್ನಾಡಲ್ಲಿ ಒಂದು ಜಿಲ್ಲೆ ಇದು. ಈ ಜಿಲ್ಲೆಗೆ ಬಸ್ ಸ್ಟ್ಯಾಂಡ್ ಹೆಂಗಿರ್ಬೇಕಂದ್ರೆ ನಮ್ಗೆ ಬಂದು ಜಿಲ್ಲೆಗಳಲ್ಲಿ ನೋಡಿ ಎಂತೆಂಥ ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳು ಇರ್ತವೆ. ಇಲ್ಲಿ ನೋಡ್ರೆ ಒಳ್ಳೆ ಚಿಕ್ಕದಾಗೆ ಇದ್ರಿದ್ದಂಗೆ ಇರ್ತವೆ. ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಹೆಂಗಪ್ಪ ಮೇಂಟೈನ್ ಮಾಡ್ತಾರೆ ಅನ್ನೋದು ಕರ್ನಾಟಕ ಗೌರ್ಮೆಂಟ್ಗೆ ಗೊತ್ತು. ಅಷ್ಟೆಲ್ಲ ಹೊಸ ಹೊಸ ಬಸ್ಗಳಾಕಿ ಹಳೆ ಬಸ್ಸೆಲ್ಲ ಸ್ಕ್ರ್ಯಾಪ್ ಮಾಡಿ ಹೊಸದು ಮೇಂಟೈನ್ ಮಾಡ್ತಿರ್ತಾರೆ. ಈ ಕಡೆಯೆಲ್ಲ ಹಳೆ ತಂದರೆ ಅದು ಒಂದ್ಸಲ ಬಸ್ ತಂದರೆ ಅದು 10 ವರ್ಷ ಆದರೆ ಅದರೆ ಇವೆಲ್ಲ ಹಳೇ ಬಸ್ಗಳು, ಅದನ್ನೇ ಮೇಂಟೈನ್ ಮಾಡ್ತಿರ್ತಾರೆ. ನಮ್ಮ ಕಡೆ ಹಂಗಲ್ಲ ಬಿಡಿ, ಹಳೆ ಬಸ್ಗಳೆಲ್ಲ ಸ್ಕ್ರ್ಯಾಪ್ ಮಾಡು, ಹೊಸ ಬಸ್ ಮೇಂಟೈನ್ ಮಾಡು. ನೋಡೋಕ್ಕೆ ಖುಷಿಯಾಗಿರ್ತದೆ, ಅಷ್ಟು ಕ್ಲೀನಾಗೂ ಮಡಗಿರ್ತಾರೆ. ಕೆಲವು ಡ್ರೈವರ್ಗಳೇ ಸ್ವಂತ ದುಡ್ಡಲ್ಲಿ ಬಸ್ನ ಮಾಡಿಫೈಡ್ ಮಾಡಿರ್ತಾರೆ. ನೋಡಬೇಕು ಎಂಥ ಲೈಟ್ಗಳು, ಆಲ್ಟ್ರೇಷನ್ ಏನು, ಹೆಸರುಗಳೇನು, ಸ್ಟಿಕ್ಕರ್ ಕಟ್ಟಿಂಗ್ ಏನು, ಎಲ್ಲ ಸ್ವಂತ ದುಡ್ಡಲ್ಲೇ ಮಾಡಿರ್ತಾರೆ. ಗೌರ್ಮೆಂಟ್ ದುಡ್ಡಲ್ಲಂತೂ ಮಾಡೋಕ್ಕಾಗಲ್ಲ, ಸ್ವಂತ ದುಡ್ಡಲ್ಲೇ ಮಾಡಿರ್ತಾರೆ. ಈ ಕಡೆ ಏನಿಲ್ಲ, ಬಂದ್ವಾ ದುಡಿದ್ವಾ ಓದ್ವಾ, ಬಂದ್ವಾ ಗಾಡಿ ಓಡಿಸಿದ್ವಾ ಓದ್ವಾ ಅಷ್ಟೇ, ತಮ್ಮ ದುಡ್ಡಲ್ಲಿ ಯಾವುದೇ ಥರದ ಆಲ್ಟ್ರೇಷನ್ ಆಗಲಿ ಏನು ಮಾಡಲ್ಲ. ಅದೇ ಪ್ರೈವೇಟ್ ಬಸ್ಗಳೆಲ್ಲ ಚೆನ್ನಾಗಿ ಆರ್ಡರ್ ಮಾಡಿರ್ತಾರೆ ಇಲ್ಲೆಲ್ಲ. ಗೌರ್ಮೆಂಟ್ ಬಸ್ ಮಾತ್ರ ಒಳ್ಳೆ ಗುಜರಿ ಗಾಡಿ ಇದ್ದಂಗೆ ಇರ್ತವೆ. ನಮ್ಮ ಕರ್ನಾಟಕದಲ್ಲಂತೂ ಕೆಲವು ಡ್ರೈವರ್ಗಳಂತೂ ನೋಡ್ಬೇಕಪ್ಪ ಕೆ ಎಸ್ ಆರ್ ಟಿ ಸಿ ಓಡಿಸೋರು ನೋಡಿ. ಅದೇ ಹೊಸೂರು ಬಸ್ ಸ್ಟ್ಯಾಂಡು ಇಲ್ಲಿ ಕಾಣ್ತೈತೆ ತಡ್ರಿ, ಗಾಡಿ ಅಡ್ಡ ಬಂತು ನೋಡಿ, ಅಲ್ಲಿ ಕಾಣ್ತಿದ್ದಲ್ಲ ಅದೇ ಹೊಸೂರು ಬಸ್ ಸ್ಟ್ಯಾಂಡ್. ಲೈಟಾಗಿ ಮಳೆ ಬೇರೆ ಅನಿತಾ ಐತೆ, ಹಂಗೆ ಕ್ಲೀನಾಗಿ ಕಾಣ್ತಿಲ್ಲ ನೋಡ್ತಿರ್ಬೋದು. ಲೈಟ್ ಬೆಳಕಲ್ಲ ಬಸ್ಗಳು ನಿಂತಾವ ನೋಡಿ, ನೋಡೋರ ಹಿಂಗೆ ಹೊಸೂರು ಬಸ್ ಸ್ಟ್ಯಾಂಡು ನೋಡಿ, ಇವಾಗ ಕಾಣ್ತೈತೆ ನೋಡಿ. ಒಳ್ಳೆ ಒಂದು ಶೆಡ್ ಇದ್ದಂಗೆ ಇಷ್ಟೇ ಎಷ್ಟು ಒಂದು ಶೆಡ್ ಇದ್ದಂಗೆ ಐತೆ ಅಷ್ಟೇ ಹೊಸೂರು ಬಸ್ ಸ್ಟ್ಯಾಂಡು ನೋಡಿ. ಇಲ್ಲಿ ನಮ್ಮ ಕರ್ನಾಟಕ ಬಸ್ ನಿಂತೈತೆ ನೋಡಿ ಇಲ್ಲಿ. ಹಾ, ಇದು ನಮ್ಮದು ಜನ ಮಾರ್ರೆ, ಅಲ್ಲಿ ನಮ್ಮ ರಾಜಾವಲಿ ನಿಂತೈತೆ ಕನ್ನಡಕ ಬಸ್ಸು, ಅದು ನಮ್ಮದು ಜನ ಮಾರ್ರೆ. ಹಾ, ಹೊಸೂರಲ್ಲಿ ನಮ್ಮ ಕರ್ನಾಟಕದ ಬಸ್ಸು ಅಂದರೆ ಹೊಸೂರು ಬೆಂಗಳೂರು ಓಡ್ತಾವಲ್ಲ ಆ ಬಸ್ಸು ಕರ್ನಾಟಕದ್ದು. ಬನ್ನಿ, ಹೊಸೂರು ಬಸ್ ಸ್ಟ್ಯಾಂಡ್ ಪಾಸ್ ಆಯಿತು. ಜಾಸ್ತಿ ವಿಡಿಯೋ ಮಾಡ್ತಾಯಿದ್ರೆ ಭಾರಿ ಲೆಂತ್ ಆಗ್ಬಿಡ್ತವೆ, ತುಂಬ ಸಮಸ್ಯೆ ಆಗ್ಬಿಡ್ತವೆ. ನಾವು ಇನ್ನೂ ನಮ್ಮ ಕರ್ನಾಟಕ ಹೋಗಿ ನೋಡೋಣ. ಅದು ಹಂಸು ಅಂತ ತೋರಿಸ್ಬೇಕಾಗಿತ್ತು, ಹಂಸು ಎಲ್ಲೂ ಸಿಗಲಿಲ್ಲ. ಮುಂದೆ ಕರ್ನಾಟಕ ಬಾರ್ಡ್ರಲ್ಲಿ ಐತೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಹಂಸು ಇದೆ ನೋಡಿ, ಹಂಸು ಹೆಂಗೈತೆ ಅಂತ ನೋಡಿ. ಗಾಡಿ ಎಲ್ಲ ಆನ್ ಮಾಡ್ಬಿಡ್ತೈತೆ, ಇಲ್ಲಿ ಮಳೆ ಬರ್ತೈತೆ, ಒಂಚೂರು ಕಾಣ್ತಾ ಇಲ್ಲ. ಒಂದೊಂದು ಕಡೆ ಅಲ್ಲ, ಎರಡೆರಡು ಮೂರು ಕಡೆ ಹಂಸ ಹಾಕಿಟ್ಟವ್ರೆ ನೋಡಿ ಇಲ್ಲಿ ಗಾಡಿಗಳು. ಫುಲ್ಲು ನಿಧಾನ ಹೋಗ್ಬೇಕು, ಸ್ವಲ್ಪ ಜೋರಾದ್ರೆ ಏನಿಲ್ಲ, ಎತ್ತು ಬಿಸಾಕುತ್ತೆ ನೋಡಿ, ಮುರಿದಾಕ್ಬಿಡ್ತದೆ ಹಂಸ. ರೋಡೇ ತೆಗೆದ್ಬಿಟ್ಟಿದ್ದಾರೆ, ಗುಂಡಿ ತೆಗ್ದಂಗೆ. ಇದು ತಮಿಳ್ನಾಡು ಆರ್ ಟಿ ಓ ಆಫೀಸು, ಕಾಣ್ತಿರ್ಬೋದು. ಗಾಡಿ ಎತ್ತೆತ್ತು ಬಿಸಾಕಿ ಎಲ್ಲ ಮುರಿದು ಕೈ ತಂದ್ಬಿಡ್ತದೆ, ಆ ಥರ ಮಾಡೋ. ಅದು ಒಂದು ಕಡೆ ಹಾಕಿರೋ ಪರವಾಗಿಲ್ಲ, ಮೂರು ಕಡೆ ಹಾಕವ್ರೆ ನೋಡಿ. ಇವೆಲ್ಲ ಪಟಾಕಿ ಫ್ಯಾಕ್ಟ್ರಿಗಳು ಅಂದರೆ ಅಂಗಡಿಗಳು, ಪಟಾಕಿ ಅಂಗಡಿಗಳು, ಶೋರೂಮ್. ತಮಿಳ್ನಾಡಲ್ಲಿ ಭಾಳ ಕಮ್ಮಿ ರೇಟಿಗೆ ಸಿಗುತ್ತೆ ಪಟಾಕಿ, ಅಂದರೆ ಮ್ಯಾನುಫ್ಯಾಕ್ಚರ್ ತಮಿಳ್ನಾಡಲ್ಲಿ ಆಗೋದಲ್ವಾ, ಹಂಗಾಗಿ. ಇಲ್ಲಿ ಮಳೆ ಬಂದು ನೋಡಿ ಗ್ಲಾಸ್ ಏನು ಕಾಣ್ತಿಲ್ಲ, ಮುಂದೆ ತೋರಿಸ್ತಾನಂದ್ರೆ ಏನು ಕಾಣ್ತಿಲ್ಲ ಗ್ಲಾಸ್. ಅಯ್ಯೋ ಬನ್ನಿ, ಏನಾಗೋ ಅಲ್ಲಿ ಕಾಣ್ತಿರೋದೆ ನಮ್ಮ ಕರ್ನಾಟಕ, ಆದರೆ ಕಾಣ್ತಾ ಇಲ್ಲ, ಅದಕ್ಕೆ ಹಿಂಗೆ ಹಿಡಿದಿದ್ದೀನಿ ರೋಡ. ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಬರುತ್ತೆ ಇಲ್ಲಿ ನೋಡಿ, ಇಲ್ಲಿಂದ ಈ ಕಡೆ ಕರ್ನಾಟಕ ಎಂಟ್ರಿ. ಇದು ಹೊಸೂರ್ದು ಆ ಬೆಂಗಳೂರು ಕಡೆಯಿಂದ ಹೋಗ್ತಾ ಆರ್ ಟಿ ಓ ಆಫೀಸ್, ಇವೆಲ್ಲ ತಮಿಳ್ನಾಡ್ದು ಬಾರ್ಡರ್ ಆರ್ ಟಿ ಓದು. ನೋಡಿ ಇಲ್ಲಿ ಕಾಣ್ತಿದೆ ನೋಡಿ, ಇದೆ ಕರ್ನಾಟಕದ ಹೆಬ್ಬಾಗಿಲು. ಇವೆಲ್ಲ ಕರ್ನಾಟಕ. ಸದ್ಯಕ್ಕೆ ಇಲ್ಲೆಲ್ಲರೂ ನಿಲ್ಲಿಸಿ ಊಟ ಮಾಡೋಣ, ಊಟ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಆರ್ ಟಿ ಓ ಆಫೀಸ್ ಐತೆ ಬಾರ್ಡ್ರ್ ಆರ್ ಟಿ ಓ ಆಫೀಸು, ಅಲ್ಲಿ ಹೋಗಿ ಮಲಿಕೊಳ್ಳೋಣ.